ಗ್ರಾಮೀಣ ಭಾಗದಲ್ಲಿ ಮೂರ್ಛೆ ರೋಗದ ಬಗ್ಗೆ ಸಾಕಷ್ಟು ಅಪಮಾನ ನಂಬಿಕೆಗಳಿದ್ದು ಇವುಗಳ ಬಗ್ಗೆ ಗ್ರಾಮೀಣ ಜನರಿಗೆ ಅರಿವನ್ನ ಮೂಡಿಸಿ ಹೆಚ್ಚಿನ ಜನಜಾಗೃತಿ ನೀಡುವ ನಿಟ್ಟಿನಲ್ಲಿ ಅದಕ್ಕೆ ನೀಡಬಹುದಾದ ಪ್ರಥಮ ಚಿಕಿತ್ಸೆಯ ಬಗ್ಗೆ ಭಾರತೀಯ ಎಪಿಎಲ್ಸಿ ಸಂಸ್ಥೆಯಿಂದ ಹುಳಿಯಾರಿನ ಶ್ರೀ ಮಾತಾ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಹುಳಿಯಾರಿನ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಕಿರುನಾಟಕವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾಟಕ ಹಾಗೂ ಪ್ರಶ್ನೋತ್ತರದ ಮೂಲಕ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಡಾಕ್ಟರ್ ಜಿಟಿ ಸುಭಾಷ್ ಹಾಗೂ ಎಸ್ ವೆಂಕಟೇಶ್ ಮೂರ್ಛೆ ರೋಗ ಎಂದರೆ ಏನು ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ. ಮೂರ್ಛೆ ರೋಗ ಯಾರಿಗೆ ಬರಬಹುದು, ಹೀಗೆ ಹಲವಾರು ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಭಾರತೀಯ ಅಪಸ್ಮಾರ ಸಂಸ್ಥೆಯ ಬೆಂಗಳೂರು ವಿಭಾಗದ ಮಾಜಿ ಅಧ್ಯಕ್ಷ ಮುರಳೀಧರ್, ಸದಸ್ಯ ಜಗದೀಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಯಾರ ಅನ್ಕೊಂಡ್ರೆ ಯಾರು ಹೊಸದಾಗಿ ಸೇರೋರ ಇಂಜಿನ್ ಮೇಷ್ರು ಮೂರ್ತಿ 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 ಹೇಳಿ ಮೇಷ್ರೆ ಅಡ್ಡಿ ಬರೋದಿಲ್ಲ, ಹಾಗಾಗಿ ಮಾತ್ರೆ ತಗೋತಾ ಇರ್ಬೋದು. ಅವ್ರ ಬಿಲಿಯನ್ಸ್ ಅವ್ರ ಜೊತೆಲೇ ಇರುತ್ತೆ, ಏನು ಯಾರು ಕಿತ್ಕೊಳಕಾಗೋದು. ಖಂಡಿತ ಹೇಳ್ತಾರೆ, ತುಂಬಾ ಉಪಯುಕ್ತ ಮಾಹಿತಿಗಳನ್ನು ಕೊಟ್ಟಿದ್ದೀರಾ ಡಾಕ್ಟ್ರೆ. ನಮ್ಮ ಸ್ಕೂಲ್ ಹುಡುಗರ ಪರವಾಗಿ ಮೇಷಗಳ ಪರವಾಗಿ ನಿಮ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ರಾತ್ರಿ ಮಗು ಜ್ವರ ಜಾಸ್ತಿ ಆಗಿರುತ್ತೆ, ವೈದ್ಯರು ಸಿಗೋದಿಲ್ಲ, ವೈದ್ಯರ ಹೋಗೋದಕ್ಕೆ ಸಾರಿಗೆ ವ್ಯವಸ್ಥೆ ಇರೋದಿಲ್ಲ, ಏನ್ ಮಾಡುದು ನಮ್ಮ